ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಮ್ಸಾ ಬೈಟ್ಸ್. ಫ್ರೆಂಡ್ಸ್, ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಯಾವ ರೀತಿ ಪಲ್ಯ ಮಾಡೋದು ಅಂತ ತಿಳ್ಕೊಳ್ಳೋಣ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ನಾಲ್ಗೆಗೂ ಕೂಡ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ 4 ಕಪ್ಪಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ತೊಳೆದು ಬಿಟ್ಟು ಬಿಡಿಸಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನುಗ್ಗೆ ಸೊಪ್ಪಿನಲ್ಲಿ ಕಹಿ ಅಂಶ ಇರೋದೆಲ್ಲ ಹೋಗುತ್ತೆ ಮತ್ತು ಬೇಗನೂ ಕೂಡ ಬೇಯುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ, ಬನ್ನಿ. ಅದಕ್ಕಿಂತ ನಾನಿಲ್ಲಿ 3 ಟೀಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಕೊನೆಯಲ್ಲಿ ನಿಮಗೆ ಬೇಕಾದರೆ ಮೆಣಸಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 2 ದಪ್ಪ ಸೈಜ್ ಇರುವಂಥ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪನ್ನು ಮಿರಾಕಲ್ ಸೊಪ್ಪು ಅಂತ ಹೇಳ್ತಾರೆ. ಯಾಕಂತಂದರೆ ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಮತ್ತು ಐರನ್ ಇದೆ, ವೈಟಮಿನ್ AK C ಅಂತಿದೆ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ರೆಗ್ಯುಲರಾಗಿ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ರೀ, ದೇಹಕ್ಕೆ ಒಳ್ಳೆಯದು. ಇವಾಗ ನಾನು ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನುಗ್ಗೆ ಸೊಪ್ಪಿಗೆ ನೀರು ಹಾಕಿ ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಬೇಯುತ್ತೆ. ಮೊದಲೇ ನಾವು ಸ್ವಲ್ಪ ಎಣ್ಣೆ ಹಾಕಿ ಸ್ಕ್ವೀಸ್ ಮಾಡಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು 5-6 ನಿಮಿಷ ಬೇಯಿಸ್ಕೊಳ್ತೀನಿ. ನೋಡಿ, ಈಗ 6-7 ನಿಮಿಷ ಆಗಿದೆ. ಸೊ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ತೆಗೆದು ನೋಡೋಣ ನುಗ್ಗೆ ಸೊಪ್ಪು. ನೋಡಿ, ಈ ರೀತಿ ಕುಕ್ ಆಗಬೇಕು ನೀಟಾಗಿ. ಇವಾಗ ಇದಕ್ಕೆ ಸಾಂಬಾರ್ ಪೌಡರ್ ಅಂದರೆ ಬೇಳೆ ಸಾರು ಪುಡಿ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ, 1 ಟೀಸ್ಪೂನಷ್ಟು. ನುಗ್ಗೆ ಸೊಪ್ಪಿಗೆ ಇದನ್ನು ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 2 ನಿಮಿಷದಷ್ಟು ಫ್ರೈ ಮಾಡ್ಕೊಂಡಾದಮೇಲೆ 3 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟೆ ತಿನ್ನಲ್ಲ ಅಂತಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೋದು. ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಸೊಪ್ಪಿನ ಜೊತೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೇ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಖಾರ ಬೇಕು ಅಂತಂದರೆ ಈ ಹಂತದಲ್ಲಿ ನೀವು ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ಜೊತೆಗೆ ಈ ಪಲ್ಯ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ಶಾಗಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಲ್ಲಾಂದರೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದಂಥ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಇದೇ ರೀತಿ ಹೆಚ್ಚೆಚ್ಚು ರೆಸಿಪಿಗಳನ್ನ ನೋಡಬೇಕು ಅನ್ನೋದಾದರೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಕೆಳಗೆ ಕಾಣ್ತಿರೋ ರೆಡ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.